ನೀವು ಅಣ್ಣ ತಮ್ಮ ಬೋರ್ ಇದ್ದೀರಾ? ಉತ್ತಮ ಬಂದಿದ್ದಾರಾ? ಹಾ, ಅಲ್ಲಿ ನಿಂತ್ಕೊಳ್ಳಿ, ಪಕ್ಕದಲ್ಲಿ, ನಿಮ್ಮ ಪಕ್ಕದಲ್ಲಿ. ಇಲ್ಲ ಇಲ್ಲ, ಈ ಕಡೆ ನೋಡಿ, ಈ ಕಡೆ ನೋಡಿ, ಎಲ್ರು ಈ ಕಡೆ ನೋಡಿ. ಎಷ್ಟೈಕ್ರ ಲ್ಯಾಂಡ್ ಇದು? ಇದು ಎಷ್ಟ ಆಗಿದೆ? ಇದು 15 ಲಕ್ಷ. ಯಾಕೆಂದ್ರೆ ಅರ್ಪಿಸ್ಬೇಕು ಅಂತ ಮನಸ್ಸಲ್ಲಿ ಇದ್ದಾಗ ತುಂಬಾ ಪ್ರಯತ್ನ ಪಟ್ವಿ. ಫೈನಲ್ ಟೈಮ್ ಅಲ್ಲಿ ಅಣ್ಣ ಕಡೆಯಿಂದಾನೆ ಮತ್ತೆ ಅವ್ರ ಕಡೆಯಿಂದಾನೆ ಮತ್ತೆ ಅವ್ರು ತುಂಬಾ ಧನ್ಯವಾದ ಹೇಳಕ್ಕೆ. ಚಿಕ್ಕ ವಯಸ್ಸಿಂದ ತುಂಬಾ ಎಲ್ಲಾರು ಕಷ್ಟಪಟ್ಟು ಬಂದಿರ್ತಾರೆ. ಆ ವ್ಯಕ್ತಿನ ನಾವು ಕಣ್ಣಿಂದ ನೋಡಿರೋದ್ರಲ್ಲಿ ಅವ್ರ ಲೈಫ್ ಅಲ್ಲಿ ತುಂಬಾ ಏಳು ಬಿಡಿ ನೋಡ್ಕೊಂಡ್ಬಂದು ನಮ್ಮನ್ನ ಬಂದು ಚಿಕ್ಕ ವಯಸ್ಸಿಂದ ಯಾರ ಹತ್ರನೇ ಆಗ್ಲಿ ಕೈ ಚಾಚೋಗ್ಬಿಟ್ಟಿದ್ರು. ಕೈ ಚಾಚೋದಾಗಲಿ ಇಲ್ಲ ಬೇರೆಯವ್ರ ಕಡೆಯಿಂದ ಸಹಾಯ ಮಾಡಿಸ್ಕೊಳೋದಾಗಲಿ ನಮಗೆ ಬಿಟ್ಟಿಲ್ಲ. ಅದರಲ್ಲಿ ಅವ್ರ ಮನಸ್ಸಲ್ಲಿ ತುಂಬ ಆಸೆಗಳಿತ್ತು. ಅವ್ರನ್ನ ಅದನ್ನು ಸ್ಯಾಟಿಸ್ಫೈಡ್ ಮಾಡ್ಕೊಂಡಿದ್ರೆ ನಮ್ಮನ್ನ ತುಂಬ ಅವ್ರು ಸ್ಯಾಟಿಸ್ಫೈಡ್ ಮಾಡಿದ್ದಾರೆ ಚಿಕ್ಕ ವಯಸ್ಸಿನ. ಸೊ ನಾವು ಬೆಳೆದು ಇನ್ನು ಅವ್ರನ್ನ ನೋಡ್ಕೊಳೋಣ ಅಷ್ಟರಲ್ಲಿ ಅವ್ರು ತಿರ್ಕೊಬಿಟ್ಟು ಆಕಸ್ಮಿಕವಾಗಿ ತಿರ್ಕೊಂಡಾಗ ನಾವು ಒಂದು ಆಘಾತದಲ್ಲೇ ಇತ್ತು. ಆಲ್ಮೋಸ್ಟ್ ಅದ ಹತ್ರ ಬಂದು 2-3 ತಿಂಗಳಾಗೆ ಇತ್ತು. ಮತ್ತೆ ಅದನ್ನ ನಾವು ಜೀರ್ಣಿಸ್ಕೊಬೇಕಲ್ವಾ, ಅದು ಜೀರ್ಣ ಆಗೋಯ್ತು. ಎಷ್ಟು ದಿನಕ್ಕೆ? ಒಂದು 6 ತಿಂಗಳು 3 ತಿಂಗಳು ಆದ್ಮೇಲೆ. ಅದಾದ್ಮೇಲೆ ಆ ವ್ಯಕ್ತಿ ಇದ್ದಿದ್ರೆ ನಾವೇನೇನೋ ಮಾಡ್ಬೇಕಾಗಿತ್ತು. ಅದು ಆವಾಗ ಗೊತ್ತಿರ್ಲಿಲ್ಲ ನಮ್ಗೆ. ತೀರೋಗಿದ್ಮೇಲೆ ನಮ್ಮ ಕಡೆಯಿಂದ ಏನು ಅವ್ರಿಗೆ ಹೇಳೋಕ್ಕಾಗತ್ತೆ? ಇವಾಗ ನಾವು ನೀವೆಲ್ಲ ಬಂದಿದ್ದೀರಾ, ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆಗತ್ತೆ ನಾನು ಏನು ಹೇಳ್ತಿದ್ದೀನಿ, ನಾನೇನಾದ್ರು ಕೇಳಿದ್ರು ನೀವು ಕೊಡ್ತೀರ. ಆದರೆ ಅವ್ರಿಗೆ ನಂಗೆ ಬೇಕು ಇವಾಗ ಬರಲ್ಲ. ನಾನು ಅವ್ರಿಗೆ ಹೆಂಗೆ ತಿಳಿಸ್ಲಿ ಅದನ್ನು? ಅವ್ರಿಗೆ ನಾನು ಅದನ್ನ ತಿಳಿಸ್ಬೇಕಲ್ಲ. ಯಾಕೆಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಜಾತಸ್ಸಿ ಧ್ರುವೋ ಮೃತ್ಯುವು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ತೇನ ನತ್ವಂ ಶೋಚಿತ ಮರವಸಿ. ಅಂದರೆ ಜನ್ಮನೂ ಇದೆ, ಮರಣನೂ ಇದೆ, ಮರಣನೂ ಇದೆ, ಜನ್ಮನೂ ಇದೆ. ಆದರೆ ಇನ್ನೊಂದು ಕೆಲವು ಕಡೆ ಬಂದುಬಿಟ್ಟು ಬಂದವರೆಲ್ಲ ಯಾರು ಉಳಿಯಲ್ಲ ಅಂತಲೂ ಇದೆ. ಆದರೆ ಆ ಕನ್ಫ್ಯೂಸಲ್ಲಿ ಇರ್ತಾರಾ ಇಲ್ವಾ, ಆತ್ಮ ಇದೆಯಾ ಇಲ್ವಾ ಗೊತ್ತಿಲ್ಲ ನಮಗೆ. ಅವ್ರು ನಮ್ಮ ನೋಡ್ತಾ ಇರ್ತಾರೆ, ನಾವೇನಾದರೂ ಒಂದು ಮಾಡಿ ಅವ್ರನ್ನ ಕರೆಸ್ಕೊಬೇಕಿಲ್ಲ ಅಂತ ಹೇಳಿ ಒಂದು ಮನಸ್ಸಿದೆ. ಆದರೆ ಅವ್ರು ಬರಲ್ವಲ್ಲ, ಬರಲ್ಲ. ನಮ್ಮ ಪ್ರೀತಿನ ಯಾವ ರೀತಿ ಅವ್ರಿಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಗೊತ್ತಿಲ್ಲ. ಈ ಥರ ಅವ್ರು ತಿಳಿಪಡಿಸೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರು ಎಲ್ಲಾದರೂ ಇತ್ತು ನಮ್ಮನ್ನು ನೋಡ್ತಾ ಇರ್ತಾರೆ ಅನ್ನೋ ಒಂದು ಭಾವನೆ ಇದೆ. ಅದನ್ನು ಹೆಂಗೆ ಅವ್ರಿಗೆ ತಿಳಿಪಡಿಸೋಕ್ಕಾಗತ್ತೆ? ನಾವು ಆಗಲ್ವಲ್ಲ. ಈ ಮುಖಾಂತರ ಅವ್ರು ತಿಳಿಸೋಣ. ಅದು ಇನ್ನು ಇದ್ರೆ ಏನೋ ಮಾಡ್ತಾ ಇದ್ರಿ. ನಾವ್ ಇದನ್ನ ತುಂಬಾ ಕಮ್ಮಿ ಮಾಡಿರೋದು ನಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ ಬೇರೆಯವ್ರ ದೃಷ್ಟಿಯಲ್ಲಿ ನಾವು ಮಾಡಿರೋದು ಅತಿರೇಕ ಅನ್ಸ್ಬೋದು ನಾನು ಹೇಳೋದು. ಆದ್ರೆ ಅವ್ರ ಪ್ರಪಂಚಕ್ಕೆಲ್ಲ ಬಂದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಆದ್ರೆ ನಮ್ಮ ಮನೆಗೆ ಒಂದು ಶಕ್ತಿ ಆಗಿದ್ರು, ಒಂದು ಶಕ್ತಿ ಆಗಿದ್ರು. ಆ ಶಕ್ತಿ ಹೋದ್ಮೇಲೆ
ನಾವು ಎಷ್ಟೋ ಕಳ್ಕೊಂಡಿದ್ದೀವಿ, ಆ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಧನಾರ್ಜನೆಯಲ್ಲೋ ಇನ್ನೊಂದ್ರಲ್ಲೋ ಅಲ್ಲ, ಅದು ಒಂದು ಎಮೋಷನಲ್ ಆಗಿ ಎಷ್ಟೋ ಕಳ್ಕೊಂಡಿದ್ವಿ. ಆ ಶಕ್ತಿ ಇಲ್ಲದೆ ಇರುವಾಗ ನಮ್ಮ ಕಡೆಯಿಂದ ನಾವು ಒಂದು ರೀತಿ ಅದು ಹೋಗ್ತಾ ಇದೆ. ಕೆಲವೊಂದು ಹೇಳ್ತೀನಲ್ಲ ಎಮೋಷನಲ್ ಇರೋದು ನಾವು ಹೇಳೋಕ್ಕಾಗಲ್ಲ. ಈಗ ಒಂದೇ ವರ್ಷದ ಪುಣ್ಯತಿಥಿನ ಇದೆ, ಒಂದೇ ವರ್ಷದ ಪುಣ್ಯತಿಥಿ. ಈಗ ವರ್ಷ ವರ್ಷ ಈ ತರ ಮಾಡ್ತೀರಾ? ವರ್ಷ ವರ್ಷ ಅಲ್ಲ, ಅದು ಭಗವಂತನ ಕೈಯಲ್ಲಿದೆ. ಆದ್ರೆ ಮುಂದೊಂದು ಗೊತ್ತಿಲ್ಲ, ಇವಾಗ ಏನಾಗಿದೆಯೋ. ಪ್ಲಾನ್ ಏನಾದ್ರೂ ಇದೆಯಾ ಅಂತ? ಇಲ್ಲ, ಯಾವ್ದಿಲ್ಲ, ಫ್ಲೋ ಅಲ್ಲ, ಹೆಂಗೋಗ್ತಾ ಇದೆ ಹೋಗ್ತಾ ಇದೆ. ಇಲ್ಲಿವರೆಗೂ ನಾವು ಹೇಳೋದೇನು ಅಂತ ಹೇಳಿದ್ರೆ, ಭಗವಂತ ಬಂದ್ಬಿಟ್ಟು ಕೇಳಿದ್ರೆ ಕೊಡ್ತಾನೆ, ತಂದೆ ಬಂದು ಕೇಳಿದ್ರೆ ಕೊಡ್ತಾನೆ. ಇದು ನಮ್ಗೆ ಗೊತ್ತಿರೋದು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಅವರು ನಮಗೆ ಕಣ್ಣು ಕಾಣ್ತಾ ಇರೋ ದೇವರು. ಅವ್ರು ನಾವು ಕೇಳದೆ ಎಲ್ಲ ಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಏನು ಕೊಡ್ತಾರೆ ಏನು. ನಿಂತ್ಕೊಳ್ಳಿ, ಒಂದು ಫೋಟೋ ತಗೊಳ್ತೀವಿ. ಮೈಂಡ್ ನಿಮ್ಮ ಫ್ಯಾಮಿಲಿ ಎಲ್ಲ ಹಿಂದೆ.